So hi guys and once again welcome back to our channel and I hope you are enjoying it. So this video is BGMI event. So event na yaro observe maada yella. So nono ivat observe maata dini. So event ali namge free agi legendary outfit and ondo legendary UMP45 gun skin na kodidare. Adu permanent agi. So event eno matte adarnege padkolodanta ivane full detail ga spill maata dini. Video na endgan todi and channel ge subscribe na maatkoli 3000 subscribe close idive. And adashtu bega complete maatkona. So video nodi tashane ellaru share maadi try maadi. And adhi jothele neevenadru free time smartphone games study money na armartanre description lo app link na kodirthini download maarkon try maar nodi genuine real money kodutte and ina late maadidra main topic barana. So modalagi event anadu ellirthe anta telisikodtini. So ill event section mele mini events irthavalla. So mini events alli starting box alli ond event anadu kanisutte wow fatal adeno aithe. So aa event na nodkondo neevu click ana maadi. So click maadidra tasandre ond page bartive. So event anadu ivattinda namge next month 14th varaku time irthide andre thumba time kottidare bidre. So event matra naavu simple aa complete maadabodu. So modalagi event alli namge kelavu tokens irthave. So tokens inda naavu illi kanchiro rewards na redeem ana maadkonbodu. So illi nortidiralla ondo permanent legendary outfit na kodtidare. So outfit matha thumba chenagide and permanent UMP45 gun skin na kodtidare and adakalgade outfits related time limited matte illi pine battles BP coins ella thumba kodtidare. So avella skip madodadre illi main aagi nortkonodadre namage ondo outfit matte ondo UMP45 gun skin idela. So avuna naavu main aagi nortkonbekagutte. So ee rewards na collect maadbekandre namage kelu tokens anadu bekagutte. So tokens ell sigutte andre naavu events ge bandid tashane illi red ಅಲ್ಲಿ ಒಂದು ಆರೋ ಮಾರ್ಕ್ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಅದರ ಕೆಲವು ಮಿಷಿನ್ಸ್ ಅನ್ನೋದು ಇರ್ತವೆ ಸೊ ಅದರಲ್ಲಿ ಡೈಲಿ ಲಾಗಿನ್ ಗೆ ನಮಗೆ 2 ಟೋಕನ್ಸ್ ನ ಕೊಡ್ತಾರೆ ಅಂಡ್ ಅದೇ ಜೊತೆಯಲ್ಲಿ ಕೆಲವು ಮಿಷಿನ್ಸ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಇಲ್ಲಿ ಕೆಲವು ಬಾಕ್ಸಸ್ ಇದೆಯಲ್ಲ ಸೊ ಬಾಕ್ಸಸ್ ಅನ್ನೋದು ನಾವು ಕಲೆಕ್ಟ್ ಅನ್ನು ಮಾಡ್ಕೊಬಹುದು ಸೊ ಈ ಬಾಕ್ಸಸ್ ಅನ್ನೋದು ಏನ್ ಕ್ಯೂಸ್ ಆಗುತ್ತೆ ಅಂತ ಮುಂದೆ ನೋಡೋಣ ಸೊ ಅದಕ್ಕೆ ಮೊದಲು ನಮಗೆ ಈವೆಂಟ್ ನಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮೈಸೆಲ್ಫ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಸೊ ಆಪ್ಷನ್ ಅಲ್ಲಿ ನೋಡ್ಕೊಂಡ್ರೆ ಏನೋ 3 ರಿವಾರ್ಡ್ಸ್ ಇದಾವೆ ಸೊ 3 ರಿವಾರ್ಡ್ಸ್ ಅನ್ನೋದು ಏನೋ ಅದರ ನೇಮ್ ಇದೆ ಸೊ ಈ 3 ರಿವಾರ್ಡ್ಸ್ ಇದಾವಲ್ಲ ಸೊ ಈ 3 ರಿವಾರ್ಡ್ಸ್ ಅನ್ನೋದು ನಮಗೆ ಫ್ಲೋರಾ ಮೆನೆನ್ಸ್ ಮೋಡ್ ಇದೆಯಲ್ಲ ಸೊ ಮೋಡ್ ನಲ್ಲಿ ಸಿಗ್ತಿರ್ತವೆ ಸೊ ಅವನ್ನ ಕಲೆಕ್ಟ್ ಮಾಡ್ಕೊಂಡು ಈವೆಂಟ್ ಗೆ ಬಂದಿದ ತಕ್ಷಣ ಇಲ್ಲೊಂದು ಗರ್ಲ್ ಇದೆಯಲ್ಲ ಸೊ ಗರ್ಲ್ ಗೆ ನೀವು ಕಲೆಕ್ಟ್ ಮಾಡಿರೋದೆಲ್ಲ ಸೇಲ್ ಮಾಡಬೇಕಾಗುತ್ತೆ ಸೊ ಅದರ ಸೇಲ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಅನ್ನೋದು ಆ ಗರ್ಲ್ ಅನ್ನೋದು ಕೊಡುತ್ತೆ ಸೊ ಮೊದಲಾಗಿ ಆ ಸೇಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ನೀವು ಕಲೆಕ್ಟ್ ಮಾಡಿರೋದೆಲ್ಲ ಆಟೋಮೆಟಿಕ್ಲಿ ಈವೆಂಟ್ ಗೆ ಆಡ್ ಆಗಿರ್ತದೆ ಸೊ ಆಡ್ ಆಗಿದ ನಂತರ ಈ ಪೇಜ್ ಗೆ ಈವೆಂಟ್ ಓಪನ್ ಮಾಡಿ ಸೊ ಈವೆಂಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಗರ್ಲ್ ಭಾಗದಲ್ಲಿ ಒಂದು ಸೇಲ್ ಆಪ್ಷನ್ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಬಂದ್ಬಿಡ್ತೀವಿ ಸೊ ಈ ಪೇಜ್ ಅಲ್ಲಿ ನೀವು ಕಲೆಕ್ಟ್ ಮಾಡಿರೋದೆಲ್ಲ ಇರ್ತದೆ ಅಂಡ್ ಇಲ್ಲಿ ನಿಮಗೆ ಮ್ಯಾಕ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಮ್ಯಾಕ್ಸ್ ಅನ್ನ ಮಾಡಿ ಸೊ ಮ್ಯಾಕ್ಸ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಸೇಲ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಎಷ್ಟು ಸೇಲ್ ಮಾಡಿದ್ಯೋ ಸೊ ಅದಕ್ಕೆ ಡಬಲ್ ಅಷ್ಟು ನಿಮಗೆ ಪಾಯಿಂಟ್ಸ್ ಅನ್ನೋದು ಕೊಡುತ್ತೆ ಸೊ ನಂಗೆ ಇಲ್ಲಿ ನೋಡೋದಾದ್ರೆ 42 ಪಾಯಿಂಟ್ಸ್ ಅನ್ನೋದು ಕೊಡ್ತು ಇದರ ನೀವು ಈ ಏನೋ ರಿವಾರ್ಡ್ಸ್ ಇದಾವಲ್ಲ ಸೊ ಫ್ಲೋರಾ ಮೆನ್ಸಲ್ ಸಿಗ್ತವೆ ಸೊ ಅವನ್ನ ಕಲೆಕ್ಟ್ ಮಾಡ್ಕೊಂಡು ಈ ಗರ್ಲ್ಗೆ ಸೇಲ್ ಮಾಡಿದ್ರೆ ನಿಮಗೆ ಎಷ್ಟೋ ಪಾಯಿಂಟ್ಸ್ ಅನ್ನೋದು ಕೊಡುತ್ತೆ ಅಂಡ್ ಅದಕ್ಕೆ ಮೊದಲು ನಾವು ಅವಾಗ ಏನೋ ಕೆಲವು ಬಾಕ್ಸಸ್ ನ ಕಲೆಕ್ಟ್ ಮಾಡ್ಕೊಂಡವಲ್ಲ ಸೊ ಆ ಬಾಕ್ಸಸ್ ಅನ್ನೋದು ನಮಗೆ ಡೈರೆಕ್ಟ್ ಇನ್ವೆಂಟರಿ ಅಲ್ಲಿ ಇರ್ತದೆ ಸೊ ಇನ್ವೆಂಟರಿ ಹೋಗ್ಬಿಟ್ಟು ಅದನ್ನ ಯೂಸ್ ಮಾಡೋದಾದ್ರೆ ನಮಗೆ ಫ್ಲೋರಾ ಮೆನ್ಸಲ್ಲಿ ಕೆಲವು ಸ್ಟ್ಯಾಚು ಸಿಗ್ತವಲ್ಲ ಸೊ ಸ್ಟ್ಯಾಚು ಅನ್ನೋದು ಇಲ್ಲೇ ಕೊಡ್ತಾರೆ ಅದರ ಕಲೆಕ್ಟ್ ಮಾಡ್ಕೊಂಡು ನಾವು ಈವೆಂಟ್ ನಲ್ಲಿ ಆ ಗರ್ಲ್ಗೆ ಸೇಲ್ ಮಾಡೋದಾದ್ರೆ ನಮಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಅನ್ನೋದು ಕೊಡುತ್ತೆ ಅಂಡ್ ಅದರ ಜೊತೆಯಲ್ಲಿ ನೀವು ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ಸ್ ನ ಕಲೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆಯಲ್ಲ ಟೋಕನ್ಸ್ ಆಪ್ಷನ್ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಅದೊಂದು ಶಾಪ್ಗೆ ಬಂದುಬಿಡ್ತೀವಿ ಸೊ ಅದರಲ್ಲಿ ನೀವು ಮೇಲೆ ಟೋಕನ್ಸ್ ಪಕ್ಕದಲ್ಲಿ ಒಂದು ಪ್ಲಸ್ ಐಕಾನ್ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ಸೊ ಸಿಲ್ವರ್ ಫ್ರಾಗ್ಮೆಂಟ್ಸ್ ಇಂದ ನಾವು ಈ ಟೋಕನ್ಸ್ ನ ಕಲೆಕ್ಟ್ ಅನ್ನು ಮಾಡ್ಕೊಬಹುದು ಅಂದ್ರೆ ಎಕ್ಸ್ಟ್ರಾ ಟೋಕನ್ಸ್ ನ ಕಲೆಕ್ಟ್ ಮಾಡ್ಕೊಬಹುದು ಸೊ ಇಲ್ಲಿ ಒಂದು ಟೋಕನ್ ಗೆ ನಾವು 5 ಸಿಲ್ವರ್ ಫ್ರಾಗ್ಮೆಂಟ್ಸ್ ನ ಕೊಡಬೇಕಾಗುತ್ತೆ ಅದರಲ್ಲಿ ಲಿಮಿಟ್ ಇಕ್ಕಿದ್ದಾರೆ ಸೊ 40 ಟೋಕನ್ಸ್ ಮಾತ್ರ ನಾವು ಇಲ್ಲಿ ರಿಡೀಮ್ ನ ಮಾಡ್ಕೊಬಹುದು ಸೊ 40 ಟೋಕನ್ಸ್ ಗೆ ಬೇಕಾಗಿರೋದು ನಾವು 200 ಸಿಲ್ವರ್ ಫ್ರಾಗ್ಮೆಂಟ್ಸ್ ನ ಕೊಡಬೇಕಾಗುತ್ತೆ ಅಂಡ್ ಅದನ್ನ ಕೊಟ್ಟು ನಾವು ಎಕ್ಸ್ಟ್ರಾ ಪಾಯಿಂಟ್ಸ್ ನ ಕಲೆಕ್ಟ್ ಮಾಡ್ಕೊಬಹುದು ಅಂಡ್ ಈ ವೆಟ್ ನಲ್ಲಿ ತರ ನೀವು ಟೋಕನ್ಸ್ ನ ಕಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಶಾಪ್ ಓಪನ್ ಮಾಡಿ ಮತ್ತೆ ಶಾಪ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಮಗೆ UMP45 ಮತ್ತೆ ಒಂದು ಔಟ್ಫಿಟ್ ಇದೆಯಲ್ಲ ಸೊ ರಿವಾರ್ಡ್ಸ್ ನ ಈ ಟೋಕನ್ಸ್ ಇಂದ ನಾವು ಫ್ರೀ ಆಗಿ ರಿಡೀಮ್ ಮಾಡ್ಕೊಬಹುದು ಸೊ ರಿಡೀಮ್ ಮಾಡ್ಕೊಳೋದಕ್ಕೆ ಇಷ್ಟಿಷ್ಟು ಟೋಕನ್ಸ್ ಅಂತ ಇರ್ತದೆ ಸೊ ಟೋಕನ್ಸ್ ಎಷ್ಟು ಅಂತ ಇಲ್ಲಿ ಕೊಟ್ಟಿಲ್ಲ ಸೊ 26 ಡೇಸ್ ಆದ್ಮೇಲೆ ಅನ್ಲಾಕ್ ಆಗುತ್ತಂತೆ ಮತ್ತೆ UMP45 40 ಡೇಸ್ ಆದ್ಮೇಲೆ ಅನ್ಲಾಕ್ ಆಗುತ್ತಂತೆ ಅನ್ಲಾಕ್ ಆಗಿದ ತಕ್ಷಣ ಇಷ್ಟು ಟೋಕನ್ಸ್ ಗೆ ನಾವು ರಿಡೀಮ್ ಮಾಡ್ಕೊಬಹುದು ಅಂತ ಇಲ್ಲಿ ಕಾಣಿಸುತ್ತೆ ಅಂಡ್ ಕಾಣಿಸಿದ ತಕ್ಷಣ ನೀವು ಆ ಟೋಕನ್ಸ್ ನ ರಿಡೀಮ್ ನ ಮಾಡ್ಕೊಬಹುದು ಸೊ ಟೋಕನ್ಸ್ ಮಾತ್ರ ನೀವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಅದು ಅನ್ಲಾಕ್ ಆಗಿದ ತಕ್ಷಣ ಎಷ್ಟು ಟೋಕನ್ಸ್ ನೋಡ್ಕೊಂಡು ನೀವು ಎರಡು ಆದ್ರೆ ಎರಡು ರಿಡೀಮ್ ಮಾಡ್ಕೊಳಕ್ಕೆ ಟ್ರೈ ಅನ್ನ ಮಾಡಿ ಸೊ ಪ್ರತಿಯೊಬ್ಬರು ಆದಷ್ಟು ನೀವು ಈ ಔಟ್ಫಿಟ್ ಮತ್ತೆ UMP45 ನ ರಿಡೀಮ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಈವೆಂಟ್ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಈವೆಂಟ್ ಬಗ್ಗೆ ತಿಳಿಸೋ ಅಂತ ವಿಡಿಯೋ ಮಾಡಿದ್ದು ಸೊ ವಿಡಿಯೋ ಇಷ್ಟ ಡೆಫಿನೆಟ್ ಒಂದು ಲೈಕ್ ಮಾಡಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ 3000 ಸಬ್ಸ್ಕ್ರೈಬ್ ಕ್ಲೋಸ್ ಇದ್ದೀವಿ ಅಂಡ್ ಅದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಣ ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಕ್ಕೆ ಟ್ರೈ ಮಾಡಿ ಅಂಡ್ ಅವ್ರು ಕೂಡ ಫ್ರೀಯಾಗಿ ಆ ರಿವಾರ್ಡ್ ನ ಕಲೆಕ್ಟ್ ಮಾಡ್ಕೊಂತಾರೆ ಅಂಡ್ ಅಷ್ಟು ನೆಕ್ಸ್ಟ್ ವಿಡಿಯೋ ಜೈನ್ ಬಂದ ಮತ್ತೆ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್.